ನಮಸ್ತೆ ವೀಕ್ಷಕರೇ ರೇಖಾದಾಸ್ ಅವರಿಗೆ ವಿಚ್ಛೇದನವನ್ನು ನೀಡಲು ಓಂ ಪ್ರಕಾಶ್ ಅವರು ಹೇಳಿದಂತಹ ಕಾರಣವನ್ನು ಕೇಳಿದರೆ ಬಿಚ್ಚಿ ಬೀಳ್ತಿರ ಇದನ್ನೆಲ್ಲ ರೇಖಾದಾಸ್ ಅವರು ತಮ್ಮ ವಿಡಿಯೋದೆಲ್ಲ ವಿಡಿಯೋ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಹಾಗಾದರೆ ಹಾಗಿದ್ದಾದರೂ ಏನೋ ಇದೆಲ್ಲ ನೀವು ತಿಳಿಬೇಕು ಅಂದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡುವುದಕ್ಕಿಂತ ಮೊದಲು ನಮ್ಮ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಒತ್ತಿ ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಹಾಸ್ಯ ನಟಿಯರಲ್ಲಿ ಈ ಸುಂದರವಾದ ಹಾಸ್ಯ ನಟಿಯಾದ ರೇಖಾದಾಸ್ ಒಬ್ಬರು ಅವರು ಆರ್ನೂರಕ್ಕೂ ಹೆಚ್ಚು ಫಿಲಂಗಳಲ್ಲಿ ಸಹ ಭಾಗವಹಿಸಿದ್ದಾರೆ ಇತ್ತ ಅವರಿಗೆ ಒಂದು ಶ್ರಾವ್ಯ ಎಂಬ ಮುದ್ದಾದ ಮಗಳಿದ್ರು ಅವರು ಸಹ ಕನ್ನಡ ಚಿತ್ರರಂಗದಲ್ಲಿ ನಾಯಕರಾಗಿ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಈಗ ಓಂ ಪ್ರಕಾಶ್ ರಾವ್ ಅವರು ಓಂ ಪ್ರಕಾಶ್ ರಾವ್ ಅವರು ಮೂವತ್ತಕ್ಕೂ ಹೆಚ್ಚು ಫಿಲಂಗಳಲ್ಲಿ ನಿರ್ದೇಶನವನ್ನು ಮಾಡಿದ್ದಾರೆ ಅದರಲ್ಲಿ ಎ ಕೆ ಫಾರ್ಟಿ ಸೆವೆನ್ ಎಂಬ ಫಿಲಂ ಅತ್ಯಂತ ಹಿಟ್ಟನ್ನು ಪಡೆದಂತಹ ಫಿಲಂ ಎಂದು ಸಹ ಹೇಳಬಹುದು ಎರಡ್ ಸಾವಿರದ ಎರಡರಲ್ಲಿ ರೇಖಾ ದಾಸ್ ಅವರನ್ನು ಮದುವೆಯಾಗಿದ್ದ ಇವರು ಅವರೊಡನೆ ಮದುವೆ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಚ್ಛೇದವನ್ನು ಪಡೆದರು ವಿಚ್ಛೇದನದ ಬ ಬಳಿಕ ಓಂ ಪ್ರಕಾಶ್ ರಾವ್ ಮತ್ತು ರೇಖಾದಾಸ್ ಅವರು ಯಾವುದೇ ರೀತಿಯ ಜೊತೆಯಾಗಿ ಕಾಣಿಸಿಕೊಂಡಿದ್ದೇ ಇಲ್ಲ ಹೌದು ವೀಕ್ಷಕರೇ ರೇಖಾದಾಸ್ ಅವರ ಪ್ರಕಾರ ಓಂ ಪ್ರಕಾಶ್ ಅವರು ಹೆಚ್ಚು ಕೋಪ ಮಾಡಿಕೊಳ್ಳುವುದರಿಂದ ತನ್ನ ಜೊತೆ ಬಾಳಲು ಸಾಧ್ಯವಾಗಲಿಲ್ಲ ಎಂಬ ಕಾರಣಕ್ಕಾಗಿ ತಾನು ವಿಚಿತ್ರ ನೀಡಿದ್ದೇನೆ ಅಂತ ಎಲ್ಲ ಕಡೆ ಹೇಳಿಕೊಂಡು ಬಂದಿದ್ದಾರೆ ಅವರಿಗೆ ಹೆಣ್ಣು ಮಕ್ಕಳ ವೀಕ್ನೆಸ್ ಸಹ ಇತ್ತು ಇದರಿಂದ ನನಗೆ ಬೇಸತ್ತ ನಾನು ವಿಚ್ಛೇದನ ನೀಡಿದ್ದೆ ಅಂತ ರೇಖದಾಸರು ಹೇಳಿಕೊಂಡಿದ್ದಾರೆ